ಹಾಯ್ ಫ್ರೆಂಡ್ಸ್ ಹೈ ಆಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫಾರಮ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸಾಮಲ್ಲಿ ಏನಕ್ಕೆ ರಿಪೀಟೆಡಾಗಿ ಫೈಲ್ ಆಗ್ತಾರೆ ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸೊ ಏನಕ್ಕೆ ರೀಸನ್ ಏನು ಅಂತಕ್ಕಂಥ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬಟ್ ಈ ಒಂದು ತಪ್ಪೇನಿದೆ ಈಗ ನಾನು ಹೇಳೋ ತಪ್ಪು ಅದನ್ನು ಮಾಡಿದ್ರೆ ಕರೆಕ್ಟ್ ಮಾಡಿಕೊಂಡ್ರೆ ನೀವು ಯಾ ಪ್ರತಿಯೊಂದು ಮಾಡ್ತಕ್ಕಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನ ನೀವು ಪಾಸ್ ಆಗ್ತೀರಾ ಸೊ ವಾಟ್ ಈಸ್ ದಟ್ ಒನ್ ಮಿಸ್ಟೇಕ್ಸ್ ಮೇಕ್ಸ್ ಯು ಫೈಲ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತಕ್ಕಂಥ ತಿಳ್ಕೊಳ್ಳೋಣ ದಿಸ್ ಈಸ್ ಎಸ್ಪೆಷಲಿ ಏನೋ ಮೇಡ್ ಫಾರ್ ಕೆ ಎ ಎಸ್ ಎಫ್ ಡಿ ಎ ಎಸ್ ಡಿ ಎ ಪಿ ಎಸ್ ಐ ಪಿ ಡಿ ಒ ಎಕ್ಸಾಮ್ಸ್ಗೆ ಇಲ್ಲಿ ನಾನು ಯು ಪಿ ಎಸ್ ಸಿ ತೊಗೊಂಡಿಲ್ಲ ಯು ಪಿ ಎಸ್ ಸಿ ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಓದಲೇಬೇಕು ಎಲ್ಲ ಬುಕ್ಸು ಎಷ್ಟು ಬುಕ್ಸ್ ಓದರೂ ಕೂಡ ಪಾಸ್ ಆಗೋದು ಕಷ್ಟ ಇದೆ ಬಿಕಾಸ್ ಆಫ್ ಕಾಂಪಿಟೇಷನ್ಸ್ ಆ್ಯಂಡ್ ದ ವೇ ಆಫ್ ದ ಕ್ವಶನ್ಸ್ ದೇ ಆ್ಯಸ್ಟ್ ಇನ್ ಯು ಪಿ ಎಸ್ ಸಿ ಬೋರ್ಡ್ ಸೊ ಓಕೆ ಅದಕ್ಕೆ ನಾನು ಅದನ್ನು ತೊಗೊಂಡಿಲ್ಲ ಸೊ ಅದ್ರ ಬಿಟ್ಟು ನಮ್ಮ ಸ್ಟೇಟ್ ಎಕ್ಸಾಮ್ಸ್ ಬೇರೆ ಬೇರೆ ಎಕ್ಸಾಮ್ಸ್ ಬ್ಯಾಂಕಿಂಗ್ ಎಕ್ಸಾಮ್ಗಳಲ್ಲಿ ಹೆಂಗೆ ಪಾಸ್ ಆಗಬೇಕು ಸೊ ವಾಟ್ ಈಸ್ ದಟ್ ಒನ್ ಮಿಸ್ಟೇಕ್ ಯು ಮೇಡ್ ಅಂತಕ್ಕಂಥ ತಿಳ್ಕೊತಾ ಹೋಗೋಣ ಸೊ ಫಸ್ಟ್ ನಾನು ಈ ಒಂದು ಮಾಡೋ ಉದ್ದೇಶ ಏನು ಅಂದರೆ ನಾನು ಇದು ಟ್ರಯಲ್ ಅಂಡ್ ಎರರ್ ಅಲ್ಲಿ ಹೇಳ್ತಾ ಇಲ್ಲ ನಾನು ಸೊ ನಾನೊಂದು ಸ್ಟೂಡೆಂಟ್ ಜೊತೆ ಏನು ಮೇಲ್ ಕನ್ಸರ್ವ್ ಕನ್ವರ್ಸೇಷನ್ ಮತ್ತೆ ಬೇರೆ ಬೇರೆ ಕಡೆ ಮಾತಾಡಿರೋ ಒಂದು ಪ್ರಕಾರ ಅವ್ರು ಮಾಡಿರೋ ತಪ್ಪುಗಳನ್ನ ಒಂದು ಟಿಪ್ಪಣಿ ಮಾಡಿ ಸೊ ಈ ಒಂದು ಮ್ಯಾಕ್ಸಿಮಮ್ ಜನ ಮಾಡೋ ತಪ್ಪನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಫಸ್ಟ್ ಆ ತಪ್ಪೇನು ಅಂತಂದ್ರೆ ಎಮ್ ಸಿ ಕ್ಯೂ ಬೇಸ್ಡ್ ರೀಡಿಂಗ್ ವರ್ಸಸ್ ಚಾಪ್ಟರ್ ವೈಸ್ ರೀಡಿಂಗ್ ಅಂತ ಹೇಳ್ತೀವಿ ಐ ವಿಲ್ ನಾಟ್ ಟೇಕ್ ಮೋರ್ ದನ್ ಏನು ತ್ರೀ ಫೋರ್ ಮಿನಿಟ್ಸ್ಗಳಲ್ಲಿ ಕಂಪ್ಲೀಟ್ ಮಾಡ್ತೀನಿ ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮಿಸ್ಟೇಕ್ ಯು ಹ್ಯಾವ್ ಮೇಕ್ ಮೇಡ್ ಅಂತ ಹೇಳಿ ಇಲ್ಲಿ ಎಮ್ ಸಿ ಕ್ಯೂ ಬೇಸ್ಡ್ ರೀಡಿಂಗ್ ಅಂದರೆ ಒಂದಷ್ಟು ಚಾಪ್ಟರ್ ವೈಸ್ ಎಮ್ ಸಿ ಕ್ಯೂಸ್ ಅಂದರೆ ಪ್ರಶ್ನೋತ್ತರಗಳು ಅಂತ ಹೇಳ್ತೀವಿ ಸೊ ನೀವು ಅದ್ರ ಮುಖಾಂತರ ಓದ್ತಾ ಹೋಗ್ತಿರ್ತಾ ಎಷ್ಟೊಂದು ಜನ ಪ್ರಶ್ನೋತ್ತರ ಈಗ ಒಂದು ಇತಿಹಾಸ ಒಂದಷ್ಟು ಪ್ರಶ್ನೋತ್ತರ ಓದ್ತೀರಾ ಭೂಗಳದಂದು ಓದ್ತೀರಾ ಸೊ ಇತ್ತು ಮತ್ತು ಸಂವಿಧಾನದ ಓದ್ತೀರಾ ಸೊ ಈ ಥರ ಓದಿದಾಗ ಏನಾಗುತ್ತೆ ನೀವು ಸಾವಿರ ಎಮ್ ಸಿ ಯು ಕ್ಯೂಸ್ ತೌಸಂಡ್ ನೀವು ಪ್ರಶ್ನೋತ್ತರಗಳು ಮಾಡಿದ್ರು ಪ್ಲಸ್ ನೀವು ಪ್ರಶ್ನೋತ್ತರ ಮಾಡಿದ್ರು ಕೂಡ ನೆನಪಲ್ಲಿ ಇಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಯಾಕಂದರೆ ನಿಮಗೆ ಅಲ್ಲಿ ಕಾನ್ಸೆಪ್ಟೇ ಗೊತ್ತಿರಲ್ಲ ವಾಟ್ ಈಸ್ ಬೇಸಿಕ್ ಅಂತ ಗೊತ್ತಿರಲ್ಲ ಸೊ ಒಂದು ಸೊ ಎಷ್ಟೊಂದು ಜನ ಏನು ಮಾಡ್ತೀರಾ ಈ ಒಂದು ಬೇಸಿಸಲ್ಲಿ ಓದಿ ನೀವು ಎಕ್ಸಾಮ್ಗೆ ಹೋಗ್ತೀರಾ ಓದಿದೆ ಅಂದ್ಕೊಂಡು ಹೋಗ್ತೀರಾ ಬಟ್ ಅಲ್ಲಿ ಸ್ವಲ್ಪ ಎಕ್ ಕ್ವಶನ್ಸ್ನ ಬೇರೆ ರೀತಿ ಕೇಳಿದರೆ ನೀವು ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ನೀವು ತಪ್ಪು ಆನ್ಸರ್ ಮಾಡಿ ಬಂದಿರ್ತೀರ ಸೊ ದಿಸ್ ಈಸ್ ದ ಒನ್ ಮಿಸ್ಟೇಕ್ ಯು ಮೇಕ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಮುಂದೆ ನಿಮಗೆ ಹೇಗೆ ಅದು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮತ್ತು ಇಲ್ಲಿ ಇನ್ನೊಂದು ಪಾಯಿಂಟ್ ತಗೊಂಡಿದ್ದೀನಿ ಹೌ ಟು ಮೆಮೊರೈಸ್ ಅಂತ ಹೇಳಿ ಅಂದರೆ ಈಗ ಓದಿರ್ತೀರ ನೀವು ಅದನ್ನ ಮೆಮೊರಿ ಹೆಂಗೆ ಇಟ್ಕೊಳ್ಳೋದು ಹೇಗೆ ಮತ್ತು ಹೆಂಗೆ ಓದಬೇಕಾದ್ರೆ ಮೆಮೊರಿ ಇಟ್ಕೊಳ್ಳೋದು ಅಂತಕ್ಕಂಥದ್ದು ಒಂದು ಆ್ಯಡ್ ಅಡ್ವಾಂಟೇಜ್ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಒಂದು ವಿಡಿಯೋ ಕೊನೆಯಲ್ಲಿ ಸೊ ಬನ್ನಿ ಫಸ್ಟ್ ಎಮ್ ಸಿ ಕ್ಯೂ ವರ್ಸಸ್ ಬೇಸಿಕ್ ಅಂತ ಹೇಳ್ತಾ ಇದೀನಿ ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ಈಗ ನೀವು ಮೆಂಟಲ್ ಎಬಿಲಿಟಿಗೆ ಹೋಗ್ತೀರಾ ಆಪ್ಟಿಟ್ಯೂಡ್ ಅಂತ ಕರಿತೀವಿ ಅಲ್ಲಿ ಏನು ಮಾಡ್ತೀರಾ ಯಾವ್ದಾದ್ರು ಚಾಪ್ಟರ್ ನೀವೇನು ಮಾಡ್ತೀರಾ ಒಂದು ಎಷ್ಟೊಂದು ಜನ ನಿಮಗೆ ಮೆಂಟಲ್ ಎಬಿಲಿಟಿ ವೀಡಿಯೋ ಸಿಗುತ್ತೆ ಅಂತ ಹೋಗಿ ನೋಡ್ತೀರಾ ಅಂತ ಇಟ್ಕೊಳ್ಳಿ ನೋಡ್ತೀರಾ ಅಲ್ಲಿ ಏನು ನಿಮಗೆ ಫಾರ್ಮುಲಾಗಳು ಕೊಡ್ತಾರೆ ಸೊ ಹಿಂಗೆ ಕ್ವಶನ್ಸ್ ಬಂದಾಗ ಈ ಫಾರ್ಮುಲಾ ಹಾಕಿ ಹಿಂಗೆ ಸೊ ವಾಟ್ ಈಸ್ ದಟ್ ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಈ ಥರ ಮಾಡಬೇಡಿ ಈ ಥರ ಮಾಡಿದ್ರೆ ನಿಮಗೆ ಎಕ್ಸ್ ಎಕ್ಸಾಮ್ಲಿ ಬೇರೆ ರೀತಿ ಕ್ವಶನ್ಸ್ ಫ್ರೇಮ್ ಆದರೆ ನಿಮ್ಗೆ ಮಾಡೋಕ್ಕೆ ಗೊತ್ತಾಗಲ್ಲ ಟಿಸ್ಟ್ ಮಾಡಿ ಕೇಳಿದ್ರೆ ಗೊತ್ತಾಗಲ್ಲ ಯಾಕಂದರೆ ಕಾನ್ಸೆಪ್ಟ್ ಗೊತ್ತಿರಲ್ಲ ನಿಮಗೆ ಸೊ ಬೇಸಿಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಎಮ್ ಸಿ ಕ್ಯೂ ವರ್ಸಸ್ ಬೇಸಿಕಲ್ಲಿ ನಿಮ್ಗೆ ಅದೇ ಇರೋದು ಫಾರ್ ಎಕ್ಸಾಂಪಲ್ ಮೆಂಟಲಿಬಿಲಿಟಿ ಇಲ್ಲದೆ ಈ ಫಾರ್ ಎಕ್ಸಾಂಪಲ್ ನಾನು ಮಾಡಿರ್ತಕ್ಕಂಥ ಒಂದು ವೀಡಿಯೋ ನೋಡಿ ಒಂದು ಟ್ರೈನ್ ಬಗ್ಗೆ ಮಾಡಿದ್ದೀನಿ ಒಂದು ವರ್ಕ್ ವರ್ಕ್ ಅಂತಂದರೆ ಕೆಲಸ ಮತ್ತು ಕಾಲದ ಬಗ್ಗೆ ಮಾಡಿರ್ತೀನಿ ಟ್ರೈನ್ ಬಗ್ಗೆ ಮಾಡಿದ್ದೀನಿ ಬೋಟ್ ಆ್ಯಂಡ್ ಸ್ಟ್ರೀಮ್ ಅಂತ ಹೇಳ್ತೀವಿ ಮತ್ತು ಏಜ್ ಈಗ ಫಾರ್ ಎಕ್ಸಾಂಪಲ್ ಏಜಲ್ಲಿ ನಿಮಗೆ ಏಜ್ ಒಂದು ಕಾನ್ಸೆಪ್ಟ್ ಏನು ಏಜ್ದು ಏಜ್ಡ್ ಕಾನ್ಸೆಪ್ಟ್ ಇಷ್ಟ ಈಗ ಒಂದು ಇಬ್ಬರು ಏಜು ಒನ್ ಇಷ್ಟು ಟೂ ಇದೆ ಹತ್ತು ವರ್ಷ ಆದಮೇಲೆ ತ್ರೀ ಇಷ್ಟು ಫೋರ್ ಆಗುತ್ತೆ ಅಂದರೆ ಅರ್ಥ ನಿಮ್ಗೆ ಏನು ಅಂದರೆ ಇವರ ಇಬ್ಬರ ಏನು ಏಜ್ ಇದೆಯಲ್ಲ ಇವರಿಬ್ಬರ ಒಂದು ಏಜ್ ಏನಿದೆ ಈ ಇಬ್ಬರ ಏಜ್ ಡಿಫ್ರೆನ್ಸ್ ಎಷ್ಟು ಒಂದು ಎರಡು ಅಂದರೆ ಒಂದು ಇವರ ಇಬ್ಬರ ಅಂತರ ಒಂದು ಸೊ ಅದು ಹತ್ತು ವರ್ಷ ಆಗಲಿ ಇಪ್ಪತ್ತು ವರ್ಷ ಆಗಲಿ ಅವರ ಅಂತರ ಎಷ್ಟಿರಬೇಕು ಒಂದೇ ಇರಬೇಕು ಅದೇನಾದ್ರು ತ್ರೀ ಇಷ್ಟು ಫೈ ಆಗಿ ಎರಡಿದ್ರೆ ಅದನ್ನು ನೀವು ಅಂತರ ಸೇವ್ ಮಾಡ್ಕೋಬೇಕು ದಿಸ್ ಈಸ್ ದ ಕಾನ್ಸೆಪ್ಟ್ ಈ ಥರ ಕಾನ್ಸೆಪ್ಟ್ಗಳು ನಿಮ್ಗೆ ಗೊತ್ತಿದ್ರೆ ನೀವು ಯಾವುದೇ ರೀತಿ ಕ್ವಶನ್ಸ್ ಕೊಟ್ಟರು ಮಾಡ್ತೀರಾ ಈಗ ಫಾರ್ ಎಕ್ಸಾಂಪಲ್ ಟ್ರೈನ್ ಟ್ರೈನ್ ಹೆಂಗೆ ಸ್ಪೀಡ್ ಹೆಂಗೆ ಫೋರ್ಸ್ ಹೆಂಗೆ ಬರುತ್ತೆ ಮತ್ತು ಈಗ ಬೋಟ್ ಆ್ಯಂಡ್ ಸ್ಟ್ರೀಮ್ ಅಂದೆ ಹಡಗು ಮತ್ತು ಅದರ ಹೋಗ್ತಕ್ಕಂಥ ಇದು ನ ನದಿ ಹರಿಯೋರ್ ಒಂದು ದಿಕ್ಕಿನಲ್ಲೇ ಹೋದ್ರೇನು ವಿರುದ್ಧ ದಿಕ್ಕಿನಲ್ಲಿ ಬಂದ್ರೇನೋ ಸೊ ಇದೆಲ್ಲ ಬೇಸಿಕ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಕ್ವಶನ್ಸ್ ತೊಗೊಂಡಿರ್ತೇನೆ ಸೊ ಬೇಸಿಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಮೆಂಟಲ್ ಅಬಿಲಿಟಿಗೆ ಒಂದೇ ಅಂತಲ್ಲ ನೀವು ಯಾವ್ದಾದ್ರು ತೊಗೊಳ್ಳಿ ಅರ್ಥಶಾಸ್ತ್ರ ತಗೊಳ್ಳಿ ಅಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ನೀವು ಒಂದು ಬಂದಿರುತ್ತೆ ಬಟ್ ಎ ಏನು ಕ್ವಶನ್ಸ್ ಆಗಿರುತ್ತೆ ಅಲ್ಲಿ ನಿಮ್ಮ ಪ್ರತಿಯೊಂದು ಅಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ ಇರಲ್ಲ ಅಂದರೆ ಎಲ್ಲ ಕವರ್ ಆಗಿರಲ್ಲ ನೀವು ಅದೇ ಚಾಪ್ಟರ್ ವೈಸ್ ಬೇಸಿಕ್ ವೈಸ್ ನೀವು ಕಾನ್ಸೆಪ್ಟ್ ಇಟ್ಕೊಂಡ್ರೆ ಅದು ಚಾಪ್ಟರ್ ಮೇಲೆ ಯಾವುದೇ ಕ್ವಶನ್ಸ್ ಬಂದರೂ ನೀವು ಆನ್ಸರ್ ಮಾಡೋ ಸ್ಥಿತಿಯಲ್ಲಿ ಇರ್ತೀರಾ ಸೊ ದಿಸ್ ಈಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಎಮ್ ಸಿ ಕ್ಯೂಸ್ ಆ್ಯಂಡ್ ಬೇಸಿಕ್ ಸೊ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಏನಾಗಿ ಮಾಡಿದ್ದಾರೆ ಈ ಥರ ಎಮ್ ಸಿ ಕ್ಯೂಸ್ನ ನೋಡ್ಕೊಂಡೋಗಿ ಅವರು ಎಕ್ಸಾಮಲ್ಲಿ ಈಗ ನಾನು ಕೇಳಿದ್ದೀನಿ ಎಷ್ಟು ಮಾರ್ಕ್ಸಲ್ಲಿ ಫೇಲ್ ಆಗಿದ್ದಾರೆ ಅಂತ ಕೇಳಿದಾಗ ಅವ್ರು ಏನು ಹೇಳಿದ್ದಾರೆ ಅಂದರೆ ಕಟ್ ಆಫ್ಗಿಂತ ಇಪ್ಪತ್ತು ಮೂವತ್ತು ಮಾರ್ಕ್ಸ್ ಕಮ್ಮಿ ಬಂದು ಫೇಲ್ ಆಗಿರೋರು ಇದ್ದಾರೆ ಒಂದು ಮಾರ್ಕ್ಸ್ ಐದು ಮಾರ್ಕ್ಸ್ ಫೇಲ್ ಆಗಿದ್ರೆ ಓಕೆ ಏನೋ ಬೈ ಮಿಸ್ಟೇಕ್ ನಿಮ್ಮ ಮೆಂಟ್ ಅಲ್ಲಿ ಪ್ರಿಪೇರ್ ಆಗಿರಲಿ ಎಕ್ಸಾಮಲ್ಲಿ ಬೇರೆ ಕ್ವಶನ್ಸ್ ಎಕ್ಸ್ಟ್ರಾ ಬಂದಿತ್ತು ಅಥವಾ ಏನೋ ಟ್ವಿಸ್ಟಾಗಿ ಕೇಳಿದ್ರೆ ದಟ್ ಇಸ್ ವೈ ಇಪ್ಪತ್ತರಿಂದ ಮೂವತ್ತು ಮಾರ್ಕ್ಸ್ ಡಿಫ್ರೆನ್ಸ್ ಅಂದರೆ ಯು ಆರ್ ನಾಟ್ ಅಟ್ ಆಲ್ ಪ್ರಿಪೇರ್ಡ್ ಅಂತಲೇ ಹೇಳ್ಬೋದು ಯಾಕಂದರೆ ನೀವು ಬೇಸಿಕ್ಸ್ನ ಬಗ್ಗೆ ನೀವು ತಿಳ್ಕೊಂಡೇ ಇರೋಲ್ಲ ನೀವು ಅದ್ರ ಬಗ್ಗೆ ಸೊ ದಿಸ್ ಈಸ್ ದ ಮೇಯ್ನ್ ಡಿಫ್ರೆನ್ಸ್ ಅದಕ್ಕೆ ನಾನು ಹೇಳೋದು ಚಾಪ್ಟ್ರ್ ವೈಸ್ ಬೇಸಿಕ್ ವೈಸ್ ಓದ್ತಾ ಹೋಗ್ಬೇಕು ಅಂತ ಹೇಳಿ ಸೊ ಹಾಗಾದ್ರೆ ಹೆಂಗಪ್ಪ ಇದನ್ನು ಓದೋದು ಅಂತ ಕೇಳೋದಾದ್ರೆ ನಿಮಗೆ ನಾನು ಇಲ್ಲಿ ಹೇಳ್ತೀನಿ ಸೊ ಇಲ್ಲಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ ನೀವು ಓದಬೇಕಾದ್ರೆ ಏನು ಮಾಡಬೇಕು ಮೆಮೊರೈಸ್ ಅಂದರೆ ನೀವು ಇಮ್ಯಾಜಿನೇಷನ್ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ಈಗ ಈ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಎಫ್ ಡಿ ಎಗೆ ಏನು ಓದಬೇಕು ಅಂತ ಹೇಳಿದ್ದೀನಿ ಎಫ್ ಡಿ ಎಗೆ ಏನು ಓದಬೇಕು ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಎಫ್ ಡಿ ಎ ಏನು ಓದಬೇಕು ಅಂತ ಟೆನ್ ಡೇಸ್ ಬ್ಯಾಕ್ ನಾನು ಎಫ್ ಡಿ ಎಗೆ ನೈನ್ಟಿ ಡೇಸ್ ಏನಿತ್ತು ಈಗ ಎಂಬತ್ತರಿಂದ ಎಂಬತ್ತು ಎಪ್ಪತ್ತರಿಂದ ಐದರಿಂದ ಎಂಬತ್ತು ದಿನ ಏನಿದೆ ಸೊ ಇಷ್ಟು ದಿನದಲ್ಲಿ ಏನು ಬುಕ್ಸ್ ಓದಬೇಕು ಅಂತ ಕೂಡ ಹೇಳಿದ್ದೀನಿ ಕೆ ಎ ಎಸ್ಗೆ ಕೆ ಎಸ್ಗೂ ಕೂಡ ಇನ್ನೂ ನಿಮಗೆ ತೊಂಬತ್ತು ದಿನ ಏನು ಟೈಮ್ ಇದೆ ಅದಕ್ಕೆ ಏನು ಬುಕ್ಸ್ ಓದಬೇಕು ಯಾವ ರೀತಿ ಓದಬೇಕು ಅಪ್ರೋಚ್ ಹೆಂಗಿರಬೇಕು ಸೊ ಪ್ರತಿಯೊಂದು ಸಿಲೆಬಸ್ ಇಟ್ಕೊಂಡು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಟೆನ್ ಡೇಸ್ ಬ್ಯಾಕ್ ನಾನು ವೀಡಿಯೋ ಪ್ಲೇ ಲಿಸ್ಟ್ಗೆ ಹೋದರೆ ವೀಡಿಯೋಗೆ ಹೋದರೆ ಅಲ್ಲಿ ವೀಡಿಯೋಸ್ ಅನ್ನೋ ಸೆಕ್ಷನಲ್ಲಿ ನಿಮಗೆ ರೀಸೆಂಟ್ ಆಗಿರೋ ಅಪ್ಲೋಡ್ ಆಗಿರೋ ವೀಡಿಯೋಸಲ್ಲಿ ನಿಮ್ಗೆ ಅದು ಸಿಗುತ್ತೆ ಸೊ ನಾನು ಅದನ್ನು ಇಲ್ಲಿ ಡಿಸ್ಕಸ್ ಮಾಡೋಕ್ಕೋಗೋಲ್ಲ ಸೊ ಇಲ್ಲಿ ನೀವು ಏನು ಓದ್ತಿರಲ್ಲ ನೀವು ಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಯಾವುದಾರು ಒಂದು ಇತಿಹಾಸ ಕ್ರಿಯೇಟ್ ಮಾಡಿದ್ರೆ ಮೈಂಡಲ್ಲಿ ಇಮ್ಯಾಜಿನೇಷನ್ ನಿಮ್ಗೆ ಕ್ರಿಯೇಟ್ ಆಗಬೇಕು ಓಕೆ ಹಿಂಗೆ ಗಾಂಧೀಜಿ ಹಿಂಗೆ ಬಂದ್ರೆ ನಡ್ಕೊಂಡು ಹೋಗ್ತಾ ಇದ್ರು ಆ ರೀತಿ ಇಮ್ಯಾಜಿನೇಷನ್ ಕ್ರಿಯೇಟ್ ಆಗಬೇಕು ಶಾರ್ಟ್ ಕಟ್ ಕ್ರಿಯೇಟ್ ಆಗಬೇಕು ಮೈಂಡಲ್ಲಿ ಸೊ ಏನಾಗುತ್ತೆ ಅಂದರೆ ಕೂತ್ಕೊಳ್ಳುತ್ತೆ ಫಾರ್ ಎಕ್ಸ್ ಹೆಂಗಿದು ಅಂತಂದರೆ ಈಗ ನೀವೇನು ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಮತ್ತು ಅಜ್ಜಿ ತಾತ ಕತೆ ಹೇಳಿರೋದು ಈಗಲೂ ನೆನಪಿರುತ್ತೆ ಯಾಕೆ ಹೇಳಿ ಕತೆ ಥರ ಓದಿರ್ತೀರ ನಿಮ್ಮ ಕತೆ ಅಂದರೆ ಇಷ್ಟ ಸೊ ಇತಿಹಾಸನೂ ಕೂಡ ಕತೆ ಥರ ಓದಬೇಕು ಸ್ಟೋರಿ ಟೈಪ್ ಓದಬೇಕು ನಾನು ನಿಮಗೆ ಇತಿಹಾಸ ಕೂಡ ಮಾಡ್ತಾಯಿದ್ದೀನಿ ನಮಗೆ ಹೆಂಗೆ ನಾನು ನಿಮಗೆ ಅನುಕ್ರಮವಾಗಿ ಯಾವ ರಾಜ ಬಂದ್ಮೇಲೆ ಹೆಂಗ್ ಬಂದ ಅವ್ನು ಯಾಕೆ ಹಿಂಗೆ ಹೋದ ಮತ್ತೆ ಇನ್ನೊಬ್ಬ ಬಂದ ಈ ರೀತಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಅದೇನಾಗುತ್ತೆ ನಿಮ್ಗೆ ಇಮ್ಯಾಜಿನೇಷನ್ ತಲೆಯಲ್ಲಿ ಕೂತ್ಕೊಳ್ಳುತ್ತೆ ಆಗ ಮರೆಯೋಕ್ ಚಾನ್ಸಸ್ ಇರಲ್ಲ ಅದನ್ನ ಇನ್ನೊಂದು ಎರಡು ಸಲ ರಿಪೀಟ್ ಮಾಡಿದ್ರೆ ಸೊ ನೀವು ಯಾವುದೇ ಕಾರಣಕ್ಕೆ ಇದು ಎಷ್ಟೇ ವರ್ಷ ಆದರೂ ಮರೆಯೋಕ್ ಚಾನ್ಸಸ್ ಇರಲ್ಲ ದಿಸ್ ಇಸ್ ಹೌ ದ ವೇ ಆಫ್ ರೀಡಿಂಗ್ ಈ ರೀತಿ ನೀವು ಓದಬೇಕಾಗುತ್ತೆ ನೆಕ್ಸ್ಟ್ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದ್ರೆ ಹೌ ಟು ರಿಮೆಂಬರ್ ಅನ್ನೋದಕ್ಕೆ ಇಮ್ಯಾಜಿನೇಷನ್ ಇಸ್ ದ ರಿಯಲ್ ಮ್ಯಾಜಿಕ್ ನೀವು ಓದ್ಬೇಕಾದ್ರೆ ಇಮ್ಯಾಜಿನೇಷನ್ ಮಾಡ್ಕೋಬೇಕು ಒಂದಾಯ್ತು ಮತ್ತೆ ಇದೊಂದೇ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಅಂತಲ್ಲ ಓದ್ಬೇಕಾದ್ರೆ ನೀವು ನೋಟ್ಸು ಕೂಡ ಒಂದೊಂದು ಪಾಯಿಂಟ್ಸು ಮಾಡ್ಕೋಬೇಕಾಗತ್ತೆ ಎಷ್ಟು ಇಮ್ಯಾಜಿನೇಷನ್ ಮಾಡ್ಕೋತೀರಿ ಯಾವುದಾರು ಒಂದು ಘಟನೆಗಳನ್ನ ಇಮ್ಯಾಜಿನೇಷನ್ ಮಾಡಿ ಇಟ್ಕೊಳ್ಳಿ ಆದರೆ ಬೇರೆ ಬೇರೆ ಸಮ್ ಸ್ಮಾಲ್ ಸ್ಮಾಲ್ ಪಾಯಿಂಟ್ಸ್ ಇರುತ್ತಲ್ಲ ಅದನ್ನ ನೀವು ಜಸ್ಟ್ ನೋಟ್ಸ್ ಥರ ಇಟ್ಕೊಳ್ಳಿ ನೋಟ್ಸ್ ಅಂದ ತಕ್ಷಣ ಒಂದು ಬುಕ್ ನೋಟ್ಸ್ ಸಾಕಂತ ನೆಸಿಟಿ ಇಲ್ಲ ಎರಡು ಮೂರು ಪೇಜ್ ಒಂದೊಂದು ಸಬ್ಜೆಕ್ಟ್ ಒಂದೊಂದು ಪೇಜ್ ನೋಟ್ಸ್ ಇದ್ದರೆ ಸಾಕು ಇಂಪಾರ್ಟೆಂಟ್ ಆಫ್ ಪಾಯಿಂಟ್ಸ್ ಇನ್ನು ಮಿಕ್ಕಿದ್ದಲ್ಲ ನಿಮ್ಮ ತಲೆಯಲ್ಲಿ ಇಮ್ಯಾಜಿನೇಷನ್ ಇರಬೇಕು ಸೊ ಕಥೆ ರೀತಿ ಓದ್ಬೇಕು ನಾನು ನಿಮಗೆ ಭೂಗೋಳ ಹೆಂಗಪ್ಪ ಈ ಮನುಷ್ಯ ಭೂಗೋಳ ಮಾಡೋದು ಈಗ ನಾನು ನಿಮ್ಮ ಭೂಗೋಳ ಸೀರೀಸ್ ಏನು ಮಾಡಿದ್ದೀನಿ ನೀವು ಎಷ್ಟು ಅದನ್ನು ಲೈಕ್ ಮಾಡಿದ್ರೆ ಆ ಸೀರೀಸ್ನ ಯಾಕಂತಂದರೆ ನಾನು ನಿಮಗೆ ಮ್ಯಾಪ್ಸ್ ಬೇಸ್ಡ್ ಇದ್ದೀನಿ ಮ್ಯಾಪ್ಸ್ ಇಟ್ಕೊಂಡು ಮ್ಯಾಪಲ್ಲಿ ನಿಮಗೆ ಅದನ್ನು ಗುರುತು ಮಾಡ್ತಾಯಿದ್ದೀನಿ ಸೊ ಏನಾಗುತ್ತೆ ಮ್ಯಾಪು ನಿಮ್ಮ ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ ದಿಸ್ ಇಸ್ ಹೌ ನೀವು ಇದನ್ನು ಒಂದೇ ಅಲ್ಲ ಬೇರೆ ಇತಿಹಾಸ ಆಗಿರ್ಬೋದು ಭೂಗೋಳ ಆಗಿರ್ಬೋದು ಸಂವಿಧಾನ ಆಗಿರ್ಬೋದು ಅರ್ಥಶಾಸ್ತ್ರಗಳಾಗಿರ್ಬೋದು ಆ ರೀತಿ ಓದಬೇಕಾಗುತ್ತೆ ಸೊ ಆ ರೀತಿ ಓದ್ದಾಗ ಸ್ಮಾರ್ಟ್ ಸ್ಟಡಿ ಮಾಡಿದಾಗ ಏನಾಗುತ್ತೆ ನಿಮ್ಗೆ ನೆನಪಲ್ಲಿ ಇಟ್ಕೊಳ್ಳುತ್ತೆ ಮತ್ತು ಎಮ್ ಸಿ ಯು ಕ್ಯೂ ಬೇಸಲ್ಲಿ ಹೋದರೆ ನೀವು ಪ್ರಶ್ನೋತ್ತರ ಬೇಸಲ್ಲಿ ಹೋದ್ರೆ ಏನಾಗುತ್ತೆ ನೀವು ಸೋ ಮೆನಿ ಪಾಯಿಂಟ್ಸ್ನ ಮಿಸ್ ಮಾಡ್ತಾರೆ ಎಲ್ಲ ಕವರ್ ಆಗಿರಲ್ಲ ನಿಮಗೆ ಸೊ ಬೇಸಿಕ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಈಗ ಅದೇ ಎಮ್ ನಿಮ್ಗೆ ಯು ಕಿ ಸಾಲ್ವ್ ಮಾಡಿರ್ತೀರಾ ನೀವು ಅದೇ ಕ್ವೇಶನ್ ನಿಮಗೆ ಎಕ್ಸಾಮ್ ಬಂದರೆ ಟ್ವಿಸ್ಟ್ ಮಾಡಿ ಬೇರೆ ರೀತಿ ಕೊಟ್ಟರೆ ನಿಮಗೆ ಒಂದೊಂದು ಸಲ ಆನ್ಸರ್ ಮಾಡೋಕೆ ಗೊತ್ತಾಗಲ್ಲ ಸೊ ದಿಸ್ ಈಸ್ ದ ಮೇ ಬೇಜರ್ ಡಿಫ್ರೆನ್ಸ್ ಮತ್ತು ಈ ಒಂದು ಇದನ್ನು ಹೆಂಗೆ ರಿಮೆಂಬರ್ ಮಾಡ್ಕೊಳ್ಳೋದು ಅಂತಂದರೆ ನಾನು ನಿಮ್ಗೆ ಹೇಳಿದ ಘಟನೆಗಳನ್ನ ರಿಜಿಸ್ಟರ್ ಮಾಡ್ಕೋಬೇಕು ಮೈಂಡಲ್ಲಿ ಮೈಂಡಲ್ಲಿ ನಿಮ್ಗೆ ಒಂದು ಚಿತ್ರ ಬ ಬಿಡಿಸ್ಕೋಬೇಕು ಮೈಂಡಲ್ಲೇ ಓ ಈ ಚಿತ್ರ ಅಂದ್ಕೊಂಡು ಒಂದೊಂದಕ್ಕೂ ಒಂದು ಚಿತ್ರ ಬಿಡಿಸ್ಕೋಬೇಕಾಗತ್ತೆ ಸೊ ಅದಷ್ಟೇ ಅಲ್ಲ ಮತ್ತು ಪಾಯಿಂಟ್ಸ್ಗಳು ಮೈಂಡ್ ಮ್ಯಾಪ್ ಚಾರ್ಟ್ಸ್ಗಳು ಇಟ್ಕೋಬೇಕು ಓದ್ಬೇಕಾರೆ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಕ್ಸಾಂಪಲ್ ಏನಾದ್ರೆ ಈಗ ಬ್ರಿಟಿಷ್ ಕಾಲದಲ್ಲಿ ಭೂಕಂದಾಯ ವ್ಯವಸ್ಥೆಯಲ್ಲಿ ಜಮೀನ್ದಾರಿ ಮತ್ತೆ ರೈತವಾರಿ ಮಲವ ಮಹಲ್ವಾರಿ ಪದ್ಧತಿ ಅಂತು ಅದಕ್ಕೇನು ಡಿಫ್ರೆನ್ಸು ಸೊ ಈ ಡಿಫ್ರೆನ್ಸ್ ಈ ಇದಕ್ಕಿದಕ್ಕೂ ರಿಲೇಟ್ ಮಾಡ್ಕೊಂಡು ಡಿಫ್ರೆನ್ಸ್ ಹೋದಾಗ ಏನಾಗುತ್ತೆ ನಿಮ್ಗೆ ತಲೆ ಕೂತ್ಕೊಳ್ಳುತ್ತೆ ಅದನ್ನ ಈ ಥರ ನೀವು ಚಾಟ್ ಮಾಡ್ಕೋಬೋದು ಅಥವಾ ಈ ಥರ ಫ್ಲೋರ್ ಚಾರ್ಟ್ ಅಲ್ಲ ಅವರು ಮಾಡ್ಕೋಬೋದು ಹಿಂಗೆ ಫ್ಲೋರ್ ಚಾರ್ಟ್ ಅಂದರೆ ಕೆಲವೊಂದು ಫ್ಲೋರ್ ಚಾರ್ಟ್ ಆದರೂ ಮಾಡ್ಕೋಬೋದು ಅದು ಅದೊಂದೇ ಅಲ್ಲ ಎಲ್ಲಾದ್ರಲ್ಲೂ ಕೂಡ ಈ ಥರ ಚಾರ್ಟ್ ಮಾಡ್ಕೋಬೋದು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಕೃಷಿ ಆಧಾರಿತದ್ದು ಕೊಟ್ಟಿದ್ದೀನಿ ಅಂದರೆ ಕೃಷಿ ಆಧಾರಿತ ಅಂದರೆ ಹತ್ತಿ ಬಟ್ಟೆ ಎಲ್ಲಿ ಎಲ್ಲಿ ಬೆಳೀತಾರೆ ಸೊ ಎಲ್ಲೆಲ್ಲಿ ಪ್ರಾ ಬೆಳಿತಾರೆ ಯಾವ ಮಣ್ಣಲ್ಲಿ ಬೆರೀತಾರೆ ಬೇರೆ ಬೇರೆ ಕೈಗಾರಿಕೆಗಳು ಇದೆ ಹತ್ತಿ ಬಟ್ಟೆ ಕರೆ ಅಲ್ಯೂಮಿನಿಯಂ ಎಲ್ಲಿ ಸಿಗುತ್ತೆ ಕಾಗದದ ಕೈಗಾರಿಕೆ ಎಲ್ಲಿದೆ ಈ ರೀತಿ ಮಣ್ಣುಂದು ಕೂಡ ಇದೇ ರೀತಿ ಮಾಡಬಹುದು ಮತ್ತೆ ಇತಿಹಾಸದ ಪ್ರಮುಖವಾಗಿ ಫಾರ್ ಎಕ್ಸಾಂಪಲ್ ಯಾವಾಗ ಈ ಈ ಒಂದು ಇದರಲ್ಲಿ ಯಾರು ಬಂದರು ಮತ್ತೆ ಈ ಪ್ಲಾಸ್ಟಿಕ್ ಅದನಾದಲ್ಲಿ ಯಾರು ಯಾರ್ಯಾರ ನಡುವೆ ನಡೀತೋ ಈ ರೀತಿ ನೀವು ಪಾಯಿಂಟ್ಸ್ ಮಾಡ್ಕೊಂಡು ಹೋದಾಗ ನಿಮಗೆ ಏನಾಗುತ್ತೆ ರಿಜಿಸ್ಟರ್ ಆಗುತ್ತೆ ಮತ್ತೆ ಎರಡು ಸಲ ರಿಪೀಟ್ ಮಾಡಿದಾಗ ನಿಮ್ಗೆ ಅದು ಅರ್ಥ ಆಗುತ್ತೆ ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇದೊಂದೇ ಅಲ್ಲ ಭೂಗೋಳ ನಿಮ್ಗೆ ಮ್ಯಾಪ್ ಬೇಸ್ಡ್ ಓದಬೇಕಾಗುತ್ತೆ ಸೊ ಇತಿಹಾಸ ಚಾರ್ಟ್ ಬೇಸ್ಡ್ ಆದರೆ ಭೂಗೋಳ ಮ್ಯಾಪ್ ಬೇಸ್ಡ್ ನೀವು ತಿಳ್ಕೊಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದೀನಿ ಅದಕ್ಕೆ ಈಗ ನಾನು ನಿಮಗೆ ಇತಿಹಾಸದ ಒಂದಷ್ಟು ಸೀರೀಸ್ ಮಾಡಿದೆ ಆಧುನಿಕ ಇತಿಹಾಸದಲ್ಲಿ ನಿಮ್ಗೆ ಹೇಳದೆ ಮಂದಗಾಮಿಗಳು ತೀವ್ರಗಾಮಿಗಳು ಕ್ರಾಂತಿಕಾರಿಗಳು ಮತ್ತು ಗಾಂಧಿ ಯುಗ ಅಂತ ಸೊ ಇಲ್ಲಿ ನೋಡಿ ಅದಷ್ಟು ನಾನು ಈ ಒಂದು ಚಾರ್ಟ್ ಅಲ್ಲಿ ಮಾಡಿದ್ದೀನಿ ಅಂದ್ರೆ ಈ ಗಾಂಧಿ ಯುಗದಲ್ಲಿ ಈಗ ನೆನ್ನೆ ತಾನೇ ಮಾಡಿದ್ರು ಗಾಂಧಿ ಯುಗದಲ್ಲಿ ರೀಸೆಂಟ್ ಆಗಿ ಮಾಡಿರೋ ಇದರಲ್ಲಿ ಗಾಂಧೀಜಿ ಯಾವಾಗ ಬಂದ್ರು ಅವರು ಯಾವ ಚಳವಳಿ ಭಾಗವಹಿಸಿದ್ರು ಆ ಚಳವಳಿಗಳ ಹೆಸರು ಜಸ್ಟ್ ಈ ತರ ನೋಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಪಕ್ಕದಲ್ಲಿ ಇಸ್ವಿಗಳನ್ನೂ ಕೂಡ ಹಾಕೊಂಡ್ಬಿಟ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ಫುಲ್ ಓದೋ ನೆಸಿಟಿನಲ್ಲಿ ಇನ್ನೊಂದ್ಸಲ ಬುಕ್ ತಗೋದು ಸೊ ಇದು ವೇ ಆಫ್ ಸ್ಮಾರ್ಟ್ ಸ್ಟಡಿ ಅಂತ ಹೇಳ್ತೀವಿ ಸೊ ಇದನ್ನೇ ನಾವು ತ್ರೀ ಮಂತ್ಸ್ ಅಲ್ಲಿ ಹೆಂಗೆ ನಾವು ಪಾಸ್ ಮಾಡಬಹುದು ಎಕ್ಸಾಮ್ ಅಂತ ಇಂಪಾರ್ಟೆಂಟ್ ಸೊ ಇದು ಈ ರೀತಿ ನೀವು ಸ್ಟಡಿ ಮಾಡಬೇಕು ಇದಕ್ಕೆ ಏನು ಬುಕ್ಸ್ ಮಾಡಬೇಕು ತ್ರೀ ಮಂತ್ಸ್ಗೆ ನೀವು ದೊಡ್ಡ ಬುಕ್ ಇತಿಹಾಸಕ್ಕೆ ನೀವು ಸದಾಶಿವ ಭೂಗೋಳಕ್ಕೆ ನೀವು ರಂಗನಾಥ್ ಮತ್ತೆ ಗಂಗಾಧರ್ ಪಾಲಿಟಿಕ್ಸ್ ತಗೊಂಡು ಬುಕ್ ಓದಕ್ಕೆ ನೆಸೆಟಿಟಿ ಇಲ್ಲ ಸ್ಕೂಲ್ ಬುಕ್ಸ್ ನಾನು ಹೇಳಿದೀನಿ ನಿಮ್ಗೆ ಯಾವ ಬುಕ್ಸ್ ಹೆಂಗೆ ಓದಬೇಕು ಯಾವ ರೀತಿ ಓದಬೇಕು ಎಷ್ಟು ದಿನ ಟೈಮ್ ಟೇಬಲ್ ಅಂತ ನಿಮಗೆ ಪ್ರೀವಿಯಸ್ ವೀಡಿಯೋಗಳು ಟೈಮ್ ಟೇಬಲ್ ಕೊಟ್ಟಿದ್ದೀನಿ ನಾನು ನನ್ನ ವೀಡಿಯೋ ನನ್ನ ಚಾನಲ್ಗೆ ಹೋದ್ರೆ ನಿಮ್ಗೆ ವಿಡಿಯೋಗಳು ಸಿಗ್ತವೆ ರೀಸೆಂಟ್ ಆಗಿ ಅಪ್ಲೋಡ್ ಆಗಿರೋದ್ರಲ್ಲಿ ಸೊ ಈ ರೀತಿ ನೀವು ಓದ್ರೆ ಸ್ನೇಹಿತ ಗ್ಯಾರಂಟಿ ತಪ್ಪು ಮಾಡೋದು ಇಲ್ಲಿ ಮೇನ್ ಇಂಪಾರ್ಟೆಂಟ್ ತಪ್ಪೇನಂದ್ರೆ ಪ್ರಶ್ನೋತ್ತರ ಬೇಸಿಸ್ ಮೇಲೆ ಓದ್ಕೊಂಡು ಹೋಗ್ಬೇಡಿ ಮತ್ತೆ ಶಾರ್ಟ್ ನೋಟ್ಸ್ ನ ಓದಕ್ ಹೋಗ್ಬೇಡಿ ಶಾರ್ಟ್ ನೋಟ್ಸ್ ಅಂದ್ರೆ ಏನು ನೀವು ಯಾವ್ದಾರೋ ಒಬ್ಬ ಒಂದು ಸ್ಮಾಲ್ ಯಾವ್ದಾರೋ ಒಂದು ಚಿಕ್ಕ ಬುಕ್ ಇದ್ರೆ ಒಂದು ಇಪ್ಪತ್ತು ಪೇಜ್ ಅಥವಾ ಒಂದು ಐವತ್ತು ಪೇಜ್ ಬುಕ್ ಎಲ್ಲ ನಿಮ್ಗೆ ಏನು ಕೊಟ್ಟಿರ್ತಾರೆ ಇತಿಹಾಸ ಅಂದ್ಬಿಟ್ಟು ಹಾಕ್ಬಿಟ್ಟು ನಿಮಗೆ ಈ ಘಟನೆ ಹಿಂಗೆ ನಡಿತು ಈ ಘಟನೆ ಹಿಂಗೆ ನಡ್ತು ಈ ಘಟನೆ ಹಿಂಗೆ ನಡೀತು ಇದು ಇದ್ರಾಗ ಏನಾಗುತ್ತೆ ನಿಮಗೆ ಅದ್ರ ಬೇಸಿಕ್ ಹೆಂಗ್ ನಡೀತು ಏನಕ್ಕೆ ಬಂತು ಅದು ಏನಕ್ಕೆ ಆಯ್ತು ಅಂತ ಗೊತ್ತಿರಲ್ಲ ಸೊ ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅದೇ ನೀವೇ ಓದಿ ಏನಕ್ಕೆ ಆಯಿತು ಅಂತ ಈ ರೀತಿ ನೋಟ್ಸ್ ಮಾಡಿಕೊಂಡ್ರೆ ಇದು ನಿಮ್ಗೆ ರಿಜಿಸ್ಟರ್ ಆಗಿರುತ್ತೆ ನೋಟ್ಸ್ ನೀವು ಮಾಡ್ಕೋಬೇಕು ಫಸ್ಟು ಬೇಸಿಕ್ ಕ್ಲಿಯರ್ ಮಾಡಿ ಎಮ್ ಸಿ ಕ್ಯೂನ ಸಾಲ್ವ್ ಮಾಡ್ಬೇಕು ಯಾವಾಗ ಗೊತ್ತಾ ನೀವೆಲ್ಲ ಕಂಪ್ಲೀಟ್ ಸಿಲೆಬಸ್ ಮಾಡಿದಾಗ ನಿಮ್ಮ ಸ್ಕಿಲ್ಸ್ನ ನೀವು ಎಷ್ಟು ಓದಿದ್ರೆ ಅಂತ ಚೆಕ್ ಮಾಡೋಕ್ಕೆ ಎಮ್ ಸಿ ಕ್ಯೂ ಬೇಸಿಸ್ ಏನು ಮಾಡಬೇಕು ಪ್ರಶ್ನೋತ್ತರನ್ನ ಸಾಲ್ವ್ ಮಾಡಬೇಕು ಆವಾಗ ನೀವು ಎಷ್ಟು ಪ್ರಿಪೇರ್ ಆಗಿದ್ರಂತ ಗೊತ್ತಾಗುತ್ತೆ ನೀವು ಸ್ಟಾರ್ಟಿಂಗ್ ಏನು ಬೇಸಿಕ್ಸ್ ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಚಾಪ್ಟರ್ ವೈಸ್ ಏನು ತಿಳ್ಕೊಳ್ತೆ ಎಮ್ ಸಿ ಕ್ಯೂಗೆ ಹೋದ್ರೆ ಏನಾಗುತ್ತೆ ನೀವು ಎಷ್ಟೇ ಸಾವಿರ ಪ್ಲಸ್ ಎಮ್ ಸಿ ಕ್ಯೂ ನೀವು ಚ ಇದು ಮಾಡಿದ್ರು ನೀವು ಸಾವಿರ ಪ್ಲಸ್ ಮಾಡಿದ್ರು ಕೂಡ ನಿಮಗೆ ಏನೂ ಮಾಡೋಕ್ಕಾಗಲ್ಲ ಅಂದರೆ ಎಕ್ಸಾಮಲ್ ರಿಮೆಂಬರ್ ಅಷ್ಟೊಂದು ರಿಮೆಂಬರ್ ಮಾಡ್ಕೊಳ್ಳೋಕ್ಕಾಗಲ್ಲ ಮತ್ತು ಅದೆಲ್ಲ ಕವರು ಆಗಿರಲ್ಲ ನಿಮ್ಗೆ ಬೇಸಿಕ್ ಕಾನ್ಸೆಪ್ಟೇ ಗೊತ್ತಿರೋಲ್ಲ ಸೊ ಈ ರೀತಿ ಓದಿದ್ರೆ ಈ ಒಂದು ತಪ್ಪನ್ನ ನೀವು ಮಾಡದೇ ಇದ್ದರೆ ನೀವು ಗ್ಯಾರಂಟಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸ್ ಆಗ್ತೀರ ಅಂದರೆ ಹೆಂಗೆ ಆ ತಪ್ಪು ಮಾಡದೆ ಹೆಂಗೆ ಓದಬೇಕು ಅಂತದ್ದು ಡೀಟೇಲ್ ಆಗಿ ಈ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ಸೊ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು